ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೆಸರೇ ಹೇಳುವಂತೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಲವಾರು ಸವಾಲುಗಳನ್ನು ಕಷ್ಟಗಳನ್ನು ನೋಡಿ ಯಾವುದೇ ಯಾರ ಬೆಂಬಲ ಇಲ್ಲದೆ ಸ್ವಂತ ಪರಿಶ್ರಮದಿಂದ ಸ್ಯಾಂಡಲ್ವುಡ್ನಲ್ಲಿ ಹೆಮ್ಮರವಾಗಿ ಬೆಳೆದು ನಿಂತಿದ್ದಾರೆ. ಇಂತಿಪ್ಪ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕ್ರಾಂತಿ ಸಿನಿಮಾಗೆ ಪಡೆದ ಸಂಭಾವನೆ ಎಷ್ಟು ಕೋಟಿ ಗೊತ್ತಾ? ಇದರಿಂದ ಭಾರತೀಯ ಚಿತ್ರರಂಗ ಬೆಚ್ಚಿ ಬಿದ್ದಿದ್ಯಾಕೆ? ಕರಣ್ ಜೋಹರ್ ಆ ಭವಿಷ್ಯ ನುಡಿದಿದ್ದು ಯಾಕೆ ಅನ್ನೋದನ್ನು ನಾವು ಹೇಳ್ತೀವಿ. ದರ್ಶನ್ ಅವರಿಗೆ ಇರುವಂತಹ ಫ್ಯಾನ್ ಬೇಸ್ ಕರ್ನಾಟಕದ ಯಾವ ನಟನಿಗೂ ಇಲ್ಲ ಅಂತ ಅನಿಸುತ್ತೆ. ಕೆಲವು ಸಲ ಅಭಿಮಾನಿಗಳು ದರ್ಶನ್ ಅವರನ್ನು ಪ್ರಮೋಟ್ ಮಾಡುವಂತಹ ರೀತಿ, ಮೆರೆಸೋ ರೀತಿ ನೋಡಿದ್ರೆ ಅಭಿಮಾನಿಗಳ ದಾಸ ಡಿಬಾಸ್ ಸಿಕ್ಕಾಪಟ್ಟೆ ಪುಣ್ಯವಂತರು ಅಂತ ಕೂಡ ಹೇಳ್ತಾರೆ. ಇನ್ನೊಂದು ಕಡೆಗೆ ಅವರು ಕೇಳಿದಷ್ಟು ಸಂಭಾವನೆ ಕೊಟ್ಟು ಸಿನಿಮಾ ಮಾಡೋದಕ್ಕೆ ಕ್ಯೂ ಅಲ್ಲಿ ಸ್ಯಾಂಡಲ್ವುಡ್ನ ನಿರ್ಮಾಪಕರು ನಿಂತ್ಕೊಂಡಿರೋದು ಕೂಡ ನಿಜ. ಆದರೆ ತುಂಬ ಚೂಸಿ ಆಗಿರುವಂತಹ ದರ್ಶನ್ ಬಂದಂತಹ ಎಲ್ಲ ನಿರ್ಮಾಪಕರ ಜೊತೆಗೆ ಸಿನಿಮಾ ಮಾಡೋದಿಲ್ಲ, ಎಲ್ರಿಗೂ ಕಾಲ್ ಶೀಟ್ ಕೊಡೋದಿಲ್ಲ. ಇನ್ನೊಂದು ಕಡೆಗೆ ದರ್ಶನ್ ಕೇಳಿದಷ್ಟು ದುಡ್ಡು ಕೊಡೋದಕ್ಕೆ ರೆಡಿ ಇದ್ದರೂ ಕೂಡ ದರ್ಶನ್ ಅವರ ಎಕ್ಸಾಕ್ಟ್ ಸಂಭಾವನೆ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಬೇರೆ ಸ್ಟಾರ್ಗಳು ಕೂಡ ಯಾರ್ಯಾರಿಗೆ ಎಷ್ಟೆಷ್ಟು ಸಂಭಾವನೆ ಅಂತ ಕೇಳಿದಾಗ ತುಟಿ ಬಿಚ್ಚೋದಿಲ್ಲ. ಬಾಲಿವುಡ್ಡು, ಟಾಲಿವುಡ್ಡು, ಕಾಲಿವುಡ್ಡಲ್ಲಿ ಒಂದು ಸಿನಿಮಾಗೆ ಸೂಪರ್ ಸ್ಟಾರ್ ಪಡೆದ ಸಂಭಾವನೆ ಜಗತ್ತಿಗೆ ಗೊತ್ತಾಗುತ್ತೆ. ಆದರೆ ಕನ್ನಡದ ಸೂಪರ್ ಸ್ಟಾರ್ಗಳು ಮಾತ್ರ ತಾವು ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದನ್ನು ಗುಟ್ಟಾಗಿ ಇಡ್ತಾರೆ, ಆ ಗುಟ್ಟನ್ನು ಬಿಟ್ಕೊಡೋದೇ ಇಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ನಟರ ಸಂಭಾವನೆ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗ್ತಾನೇ ಇರುತ್ತೆ. ಈಗ ದರ್ಶನ್ ಕ್ರಾಂತಿ ಸಿನಿಮಾಗೆ ಪಡೆದ ಸಂಭಾವನೆ ಬಗ್ಗೆ ಚರ್ಚೆ ಆಗ್ತಾ ಇದೆ. 2023 ಸ್ಯಾಂಡಲ್ವುಡ್ನಲ್ಲಿ ಬಿಡುಗಡೆ ಆಗ್ತಿರುವ ದೊಡ್ಡ ಸಿನಿಮಾಗಳ ಪಟ್ಟಿಯಲ್ಲಿ ಕ್ರಾಂತಿ ಕೂಡ ಸೇರಿಕೊಂಡಿದೆ. ಈ ಹೈಪ್ ಕ್ರಿಯೇಟ್ ಆಗಿದ್ದಕ್ಕೆ ಕಾರಣಗಳಲ್ಲಿ ಒಂದು, ದರ್ಶನ್ ಬಾಕ್ಸ್ ಆಫೀಸ್ನಲ್ಲಿ ಸದಾ ಗೆಲುವಿನ ನಗೆ ಬೀರ್ತಾ ಇರುವ ನಟ. ಇನ್ನೊಂದು ಕಡೆಗೆ ಈ ಸಿನಿಮಾ ಯಜಮಾನ ಕುರುಕ್ಷೇತ್ರ ರಾಬರ್ಟ್ನಂತೆಯೇ ಸದ್ದು ಮಾಡುತ್ತೆ ಅಂತ. ಹೀಗಾಗಿ ದರ್ಶನ್ ಆಬ್ವಿಯಸ್ಲಿ ಸಂಭಾವನೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ ಅನ್ನುವಂತಹ ಮಾತು ಕೇಳಿಬರ್ತಾ ಇದೆ. ಕ್ರಾಂತಿ ಚಿತ್ರಕ್ಕೆ ಹಿಂದೆಂದಿಗಿಂತಲೂ ಹೆಚ್ಚು ಸಂಭಾವನೆ ಪಡೆದಿದ್ದಾರೆ ಅನ್ನೋ ಮಾತು ಕೇಳಿಬರ್ತಾ ಇದೆ. ಕ್ರಾಂತಿ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದು ಕನ್ನಡ ಸೇರಿದಂತೆ ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿ ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಸೊ ಶೈಲಜಾ ನಾಗ್ ಹಾಗೂ ಬಿ ಸುರೇಶ್ ಅವರು ನಿರ್ಮಿಸ್ತಾ ಇರುವಂತಹ ಈ ಸಿನಿಮಾಗೆ ದರ್ಶನ್ ಅವರಿಗೆ ಎಷ್ಟು ಕೋಟಿ ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ದರ್ಶನ್ ಒಬ್ಬರಿಗೇನೆ ಕ್ರಾಂತಿ ಸಿನಿಮಾ ಮಾಡೋದಕ್ಕೋಸ್ಕರ 20 ಕೋಟಿ ಕೊಟ್ಟಿದ್ದಾರಂತೆ. 20 ಕೋಟಿ! ಆದರೆ ಈ ಬಗ್ಗೆ ಚಿತ್ರತಂಡ ಹಾಗೂ ದರ್ಶನ್ ಕಡೆಯಿಂದ ಅಧಿಕೃತ ಮಾಹಿತಿ ಇಲ್ಲ. ಬಟ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಂಭಾವನೆ ಹೆಚ್ಚಿಸ್ಕೊಂಡಿರೋದು ಕನ್ನಡ ಸಿನಿಮಾಗಳ ಗಳಿಕೆಯಲ್ಲೇ ಹೇಳ್ತಾ ಇದೆ. ಇತ್ತೀಚೆಗೆ ದರ್ಶನ್ ನಟಿಸಿದ 90% ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದೆ. ದರ್ಶನ್ ಖಾತೆಯಲ್ಲಿ 200 ಕೋಟಿ ಗಳಿಸಿದ ಸಿನಿಮಾಗಳಿವೆ. ದರ್ಶನ್ ಅಭಿನಯದ ಕುರುಕ್ಷೇತ್ರ 100 ಕೋಟಿ ರೀಚ್ ಆಗಿತ್ತು. ಇತ್ತೀಚೆಗೆ ರಿಲೀಸ್ ಆದಂತಹ ರಾಬರ್ಟ್ ಸಿನಿಮಾ ಕೂಡ 100 ಕ್ರೋರ್ಸನ್ನು ದಾಟಿತ್ತು. ಯಜಮಾನ ಕೂಡ ಬಾಕ್ಸ್ ಆಫೀಸ್ನಲ್ಲಿ 60 ಕೋಟಿ ದಾಟಿದೆ ಅಂತ ಅನ್ನಲಾಗಿತ್ತು. ಕ್ರಾಂತಿ ಸಿನಿಮಾಗೆ 20 ಕೋಟಿ ಸಂಭಾವನೆಯನ್ನು ಪಡೆದಿದ್ದಾರೆ ಅನ್ನೋ ಮಾತು ಗಾಂಧಿನಗರದಲ್ಲಿ ಜೋರಾಗಿ ಹರಿದಾಡ್ತಾ ಇದೆ. ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚೆಗೆ ಕೋಟಿಗಳ ಲೆಕ್ಕದಲ್ಲಿ ಸ್ಟಾರ್ಗಳು ಸಂಭಾವನೆ ಪಡಿತಾ ಇರೋದ್ರಿಂದ ಬಾಲಿವುಡ್ ಮಂದಿಯ ನಿದ್ದೆ ಅಂತೂ ಕೆಡಿಸಿದೆ. ಕರಣ್ ಜೋಹರ್ ಅವರು ಇತ್ತೀಚೆಗೆ ಹೇಳ್ತಾ ಇದ್ರು, ಸೌತ್ ಸಿನಿಮಾ ಮಂದಿಗೆ, ಸೌತ್ ಸಿನಿಮಾ ಇಂಡಸ್ಟ್ರಿಗಳಿಗೆ ಭವಿಷ್ಯ ಇದೆ. ಅಲ್ಲಿ ನಟರು ಕೇಳಿದಷ್ಟು ದುಡ್ಡನ್ನು ಕೊಡೋದಕ್ಕೆ ಬೇಜಾರಾಗೋದಿಲ್ಲ. ಬಟ್ ನಮ್ಮಲ್ಲಿ ಒಂದು ಸಿನಿಮಾ ಮಾಡಿದವರು ಕೂಡ ಕೋಟಿಗಟ್ಟಲೆ ದುಡ್ಡನ್ನು ಕೇಳ್ತಾರೆ, ಇದು ತುಂಬ ಅನ್ಫೇರ್ ಅಂತ ಹೇಳಿದರು. ದರ್ಶನ್ ಅವರ ಸಂಭಾವನೆ ಬಗ್ಗೆ ಕರಣ್ ಜೋಹರ್ ಕೂಡ ಸೂಪರ್ ಅಂತ ಕಮೆಂಟ್ ಮಾಡಿದ್ದಾರಂತೆ. ಹಾಗಾದರೆ ಕರಣ್ ಜೋಹರ್ ಹಾಗೂ ದರ್ಶನ್ ಮುಂದೆ ಸಿನಿಮಾ ಮಾಡ್ತಾರಾ? ಕಾದು ನೋಡಬೇಕು. ಯಾವ ಭಾಷೆಯಲ್ಲಿ ಅನ್ನೋದನ್ನ ಕೂಡ ಕಾದು ನೋಡಬೇಕು.